ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಟಿ ವಿ ಇವತ್ತು ನಮ್ಮ ಜೊತೆಗೆ ವಿನೋದ್ ಸರ್ ಇದ್ದಾರೆ ಅವ್ರ ಟೈಟಲ್ ಲಾಂಚ್ ಆಯಿತು ಇವತ್ತು ಟೀಸರ್ ಲಾಂಚ್ ಆಯಿತು ಫೈಟರ್ ಈ ಅವ್ರಿಗೆ ಎಷ್ಟು ಸೂಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅವ್ರನ್ನೇ ಕೇಳೋಣ ಸರ್ ನಮಸ್ಕಾರ ಸರ್ ಎಲ್ರಿಗೂ ನಮಸ್ಕಾರ ಸರ್ ಫೈಟರ್ ಈ ಟೈಟಲ್ ನಿಮಗೆ ಸಕ್ಕತ್ತಾಗಿ ಸೂಟ್ ಆಗುತ್ತೆ ಯಾಕಂದರೆ ಫೈಟ್ ಮಾಡಿಕೊಂಡೇ ಮುಂದೆ ಬರ್ತಾ ಇದ್ದೀರಾ ಈ ಟೈಟಲ್ ನಿಮ್ಗೆ ಎಷ್ಟು ಸೂಟ್ ಆಗುತ್ತೆ ಸರ್ ಈಗ ತಾನೇ ಹೇಳಿದ್ರೆ ಸೂಟ್ ಆಗುತ್ತೋ ಅಂತ ಅವ್ರನ್ನೇ ಕೇಳಿಬಿಡೋಣ ಅಂತ ಖಂಡಿತ ನೀವೇ ಹೇಳ್ತಿದ್ರೆ ಸೂಟ್ ಆಗುತ್ತೆ ಅಂತ ಆಫ್ಕೋರ್ಸ್ ಫೈಟರ್ ಅಂದಾಗ ಸಿನಿಮಾ ನನ್ನ ಸಬ್ಜೆಕ್ಟ್ ಹೇಳ್ಬೇಕಾದ್ರೆ ಟೈಟ್ಲ್ ಅದಾಗಿರಲಿಲ್ಲ ಅಂದರೆ ಒಂದು ಒಂದಿಷ್ಟು ಸೋಷಿಯಲ್ ಕಾಸ್ ಮೇಲೆ ಹೋಗುತ್ತೆ ಸಿನಿಮಾ ಅಂದರೆ ಒಬ್ಬ ಹೀರೋ ಮೋಹಕ್ ಕ್ಯಾರೆಕ್ಟರು ಒಂದಿಷ್ಟು ಫೈಟ್ ಮಾಡ್ತಾ 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 ಬರ್ತಿರ್ತಾನೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಫೈಟರ್ ಇದ್ದೇ ಇರ್ತಾನೆ ಸೊ ಒಂದಿಷ್ಟು ಫೈಟ್ ಮಾಡ್ತಾ ಆಮೇಲೆ ಒಂದಿಷ್ಟು ರೈತರ ಮೇಲೆಲ್ಲ ಹೋಗುತ್ತೆ ಒಂದು ಲಾಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಬೇರೆದ್ದು ಇಡೀ ಸಿನಿಮಾ ಬೇಸ್ನ ಅಲ್ಲಿ ಓಪನ್ ಮಾಡ್ತೀವಿ ಓಕೆ ಓಕೆ ಸೊ ಅದು ನೂತನ ಸರ್ ನನಗೆ ಹೇಳಿ ಇಲ್ಲ ಈ ಥರ ಮಾಡೋಣ ಸಬ್ಜೆಕ್ಟ್ ಅಂದಾಗ ಅದಾದಮೇಲೆ ಫೈಟರ್ ಅಂತ ಟೈಟ್ಲ್ ಹೆಂಗಿರುತ್ತೆ ಅಂತ ಫೈಟ್ ಇದು ಮಾಡೋದು ಅಲ್ಲಿ ಓಕೆ ಫೈಟರ್ ಫಿಕ್ಸ್ ಆಯಿತು ಖುಷಿ ಆಯಿತು ಅಂದರೆ ಆ ಟೈಟ್ಲ್ ಸರ್ ಸಕ್ಕದಾಗಿದೆ ಟೈಟ್ಲು ಅಂತೇಳಿ ಬಿಕಾಸ್ ನಮಗೆ ನಮ್ಮ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಾರೇ ಬಂದು ಕ್ಲಾಪ್ ಮಾಡಿಕೊಟ್ರು ಟೂ ತೌಸಂಡ್ ಏಯ್ಟೀನ್ ನೈನ್ಟೀನಲ್ಲಿ ಶುರುವಾಗಿದ್ದು ಅದಾದಮೇಲೆ ಕೋವಿಡ್ ಆಯಿತು ಏಯ್ಟಿ ಫೈವ್ ಪರ್ಸೆಂಟ್ ಸಿನಿಮಾ ಮುಗಿಸಿದ್ವಿ ಆಮೇಲೆ ಕೋವಿಡ್ ಇದಾಯಿತು ಒಂದಿಷ್ಟು ಗ್ಯಾಪು ಅದಾದಮೇಲೆ ಲಂಕಾಸುರಾಗಿ ಗಡ್ಡ ಬಿಟ್ಟಿದ್ದೆ ಗಡ್ಡ ಕೂದಲೆಲ್ಲ ಕಟ್ ಮಾಡಬೇಕು ಡಿಫ್ರೆನ್ಸು ಇದಾಗತ್ತೆ ಅಂತೇಳಿ ಒಂದಿಷ್ಟೆಲ್ಲ ಆದಮೇಲೆ ನಾವೆಲ್ಲ ರೆಡಿ ಆದವು ಲಂಕಾಸುರ ರೆಡಿ ಆದ್ವಿ ಅಷ್ಟಲ್ಲೇ ಫೈಟರು ರೆಡಿ ಆಯಿತು ಸರ್ ನಾವು ಮುಂದೆ ಬಂದುಬಿಡ್ತೀವಿ ನಾವು ಅಂತೇಳಿ ಅವ್ರು ಇದು ಕೇಳಿದಾಗ ಸಿ ಸ್ವತಃ ನಾನೇ ಒಬ್ಬ ನಾನೂ ಒಬ್ಬ ನಿರ್ಮಾಪಕ ಇವತ್ತು ಇನ್ನೊಬ್ಬ ನಿರ್ಮಾಪಕರು ನಂಗೆ ಸಪೋರ್ಟ್ ಮಾಡಲೇಬೇಕು ಸೊ ಹಾಗಾಗಿ ಅವ್ರು ಕೇಳೋದ್ರಲ್ಲ ಮಾಡಬಿಡೋಣ ಸಂದ್ ಆಯ್ ಆಯ್ತು ಸರಿ ನೀವು ಬನ್ನಿ ನೀವು ಮುಂದೆ ಬಂದ್ಬಿಡಿ ಆಮೇಲೆ ಹಿಂದೆ ಬರ್ತೀನಿ ನಾನು ಒಂದು ಸಿನಿಮಾ ಫೀಲ್ಡಲ್ಲಿ ಜಾಸ್ತಿ ನೀವು ಇಷ್ಟಪಡೋದು ಫೈಟರ್ಸ್ಗಳು ಫೈಟ್ ಮಾಸ್ಟರ್ಗಳು ಈ ಸಿನಿಮಾ ಫೈಟರ್ಸ್ ಅಂತ ಬಂದಾಗ ನಿಮ್ಗೆ ಎಷ್ಟು ಖುಷಿ ಆಯ್ತು ಸರ್ ಈ ಸಿನಿಮಾ ಅಂತಲ್ಲ ನೋಡಂದರೆ ರೈಟ್ ಫ್ರಮ್ ಬಿಗಿನಿಂಗಿಂದ ಹಿಡ್ದು ನನಗೆ ಬಿಗಿನಿಂಗ್ ಕರಿಯರಿಂದ ನನಗೆ ಫೈಟರ್ಸು ದೇ ಅವ್ರು ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಫೈಟರ್ಸ್ ಆಗಲಿ ಡ್ಯಾನ್ಸರ್ಸ್ ಆಗಲಿ ಎಲ್ಲ 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 ಟೆಕ್ನಿಷಿಯನ್ಸು ಬೇಸಿಕಲಿ ಒಂದು ಸಿನಿಮಾ ಇವತ್ತು ಬರ್ತಿದೆ ಅಂದರೆ ಒಂದು ಸಿನಿಮಾ ಅಥವಾ ಒಬ್ಬ ಹೀರೋ ಎಲ್ಲ ಎಲ್ಲ ಟೆಕ್ನಿಷಿಯನ್ಸು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಎಲ್ಲ ಅವರವರ ಕೆಲಸ ಅವರ ಬೆವರು ರಕ್ತ ಬೆವರು ಎಲ್ಲ ಸುರಿಸಿ ಇಲ್ಲಿ ಕೆಲಸ ಮಾಡಿದಾಗ ಎಲ್ರಿಗೂ ಸಪೋರ್ಟ್ ಆಗುತ್ತೆ ಸೊ ನಾನೊಬ್ಬನೇ ಬಂದ್ಬಿಟ್ಟೆ ನಾನು ಒಬ್ನ ನಮ್ಮ ನನ್ನ ಒಬ್ಬನಿಂದ ನಾನು ಫೈಟ್ ಮಾಡ್ಕೊ ಇವತ್ತು ನಾನೊಬ್ಬ ಫೈಟ್ ಮಾಡ್ತಿದ್ದೀನಿ ಫೈಟ್ ಚೆನ್ನಾಗಿ ಬರ್ತಿದೆ ಅಂದರೆ ಅದಕ್ಕೊಬ್ಬ ಫೈಟ್ರು ಕಾರಣ ನಾನು ಬರೀ ಗಾಳಿಗೆ ಕೂದಕ್ಕಾಗಲ್ಲ ನಾನು ಯಾವುದೋ ಒಂದು ಸ್ಟಂಟ್ ಮಾಡಿದಾಗ ಆತನೂ ಹೋಗಿ ಬಿದ್ದಾಗ ಅದು ವಾವ್ ಅನಿಸುತ್ತೆ ಓಕೆ ಸೊ ಎಲ್ಲ ಪ್ರತಿಯೊಬ್ಬ ಫೈಟ್ರಿಗೂ ನಾನು ಹೇಳೋದು ನಿಮ್ಮ ಸೇಫ್ಟಿ ನಿಮ್ಮ ಕೈಯಲ್ಲದೆ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ನೀವು ನೀವು ಹುಷಾರಾಗಿ ಮಾಡಿ ಅಂತ ಆಗಲೇ ಹೇಳಿದೆ ವೇದಿಕೆ ಮೇಲೆ ಹೇಳಿದೆ ಪ್ರತಿಯೊಬ್ಬ ಫೈಟರ್ನೂ ನಮ್ಮ ತಂದೆ ಕಾಣ್ತೀನಿ ನಾವು ಅಂತ ತಂದೆ ಎಷ್ಟು ನೆನಸ್ಕೊತೀರಾ ಸರ್ ಆಸ್ ಅ ಫೈಟರ ಸಿ ಫೈಟರ್ ಒಬ್ಬ ಟೆಕ್ನಿಷಿಯನ್ ಆಗಿ ಒಬ್ಬ ಫೈಟರ್ ಆಗಿ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ತಂದೆ ವಾಟ್ ನಾಟ್ ನಾನು ಭಾಳಷ್ಟು ಮಿಸ್ ಮಾಡ್ಕೊತಿದ್ದೀನಿ ಅವ್ರನ್ನ ಟೆಕ್ನಿಕಲಿ ಸೌಂಡು ಫೈಟ್ ಅವ್ರು ಕಂಪೋಸ್ ಮಾಡ್ತಿದ್ದದ್ದು ಬಾಡಿ ಐವತ್ತು ವರ್ಷದ ಹಿಂದೆ ಇವತ್ತು ನಾವುಗಳು ಏಟ್ ಪ್ಯಾಕ್ಸ್ ಮಾಡಿದ್ರು ನಮ್ಗೆ ಅವತ್ತೇ ಅವರು ಮಾವಟ್ರ ಅವಲ್ಲ ಎಂಥ ದೊಡ್ಡ ಅವರು ಎಲ್ಲ ಲ್ಯಾಂಗ್ವೇಜ್ ಐದು ಲ್ಯಾಂಗ್ವೇಜಲ್ಲಿ ಆ್ಯಕ್ಟ್ ಮಾಡಿ ಎಲ್ಲದರಲ್ಲೂ ಎಲ್ಲ ರೋಲಲ್ಲೂ ಜೈ ಅನ್ಸ್ಕೊಂಡು ವಾಟ್ ಸೊ ಅವರು ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗಿದ್ದರು ನನಗೆ ಅಂತಲ್ಲ ತುಂಬ ಯಂಗ್ಸ್ಟರ್ಸು ಇವತ್ತಿನ ಕರ್ನಾ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟೋ ಜನಕ್ಕೆ ಅವರು ಇನ್ಸ್ಪಿರೇಷನ್ ಆಗಿದ್ದಾರೆ ಕಡೆ ಮಂಜು ಸರ್ ಹೇಳ್ತಾ ನನ್ನ ಬೆಸ್ಟ್ ಸ್ಟೂಡೆಂಟ್ ಅಂತ ಯಾಕಂದ್ರೆ ಮಾಡ್ತಿರತ್ತೀನಿ ಮಂಜು ಸರ್ ಬಗ್ಗೆ ಹೇಳೋದಾದರೆ ಮಂಜು ಮಾಸ್ಟರ್ ಅಲ್ಟಿಮೇಟ್ ಬಿಡಿ ಅವರು ಅವ್ರ ಬಗ್ಗೆ ಅಂದರೆ ಇವತ್ತು ಕನ್ನಡ ಕರ್ನಾಟಕದ ಜಾಕಿ ಚಾನ್ ಅಂತಲೇ ಹೆಸರುವಾಸಿ ಆಗೋರು ಆಗಿ ಆಗಿರೋರು ಡೈರೆಕ್ಟರ್ ಆಗಿ ಹೆಸರು ಮಾಡಿದ್ದಾರೆ ಹೀರೋ ಆಗಿ ಫೈಟರ್ ಆಗಿ ಒಬ್ಬ ಡ್ಯೂಪ್ ಆಗಿ ಅವರು ನಮ್ಮ ತಂದೆ ಥರ ಬಂದವರು ಅವರು ಬೆಳವಣಿಗೆನೂ ಭಾಳ ಅವರು ಫೈಟ್ ಮಾಡಿಕೊಂಡೇ ಬಂದವರು ಸೊ ಅವರು ಇವತ್ತು ಕರ್ನಾಟಕದಲ್ಲಿ ಕನ್ನಡ ಕನ್ನಡ ಸಿನಿಮಾ ಅಂತಲ್ಲ ತಮಿಳು ತೆಲುಗು ಎಲ್ಲ ಮಾಸ್ಟರ್ ಮಾಸ್ಟರಾಗಿ ಅವರು ಇಷ್ಟು ವರ್ಷ ಸರ್ವೀಸಲ್ಲಿ ಎಷ್ಟೋ ಜನ ಹೀರೋಗಳು ನೋಡಿರ್ತಾರೆ ಅವರು ಬಟ್ ಕಂಪೇರ್ ಮಾಡಿ ಅವರು ಅಷ್ಟೋ ಜನ ಹೀರೋಸ್ಗಳ ಜೊತೆ ಕಂಪೇರ್ ಮಾಡಿದಾಗ ವಿನೋದ್ ಪ್ರಭಾಕರ್ ನನಗೆ ಬೆಸ್ಟು ಅಂದಾಗ ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಬರ್ತಾಯಿದೆ ನನ್ನ ಹುಡುಗರು ಕಳಿಸೋದು ನೋಡಿ ಮಂಜು ಮಾಸ್ಟ್ರಿಗೆ ಮಾತಾಡಿದ್ದಾರೆ ಅಂತ ನಾನು ಇಮಿಡಿಯೇಟ್ ಫೋನ್ ಮಾಡಿ ಥ್ಯಾಂಕ್ ಯು ಮಾಸ್ಟರ್ ಅಂತ ಎಲ್ಲ ವಿನೋದವರು ಅದು ಇರೋದು ವಿಷಯ ನನಗೆ ಇರೋ ವಿಷಯ ನಾನು ಸತ್ಯವೇ ಹೇಳಿರೋದು ನೀವು ಒಂದಡಿಯಿಂದ ಜಂಪ್ ಮಾಡಿದ್ರೆ ಹತ್ತು ಅಡಿಯಿಂದ ಬರ್ತೀರಾ ಆಮೇಲೆ ನಾನು ನಾನೇನೋ ಕಂಪೋಸ್ ಮಾಡಿದ್ರೆ ಅದಕ್ಕೆ ಎಕ್ಸ್ಟ್ರಾ ಮಾಡಿ ನಾನು ಹಿಂಗೆ ಮಾಡ್ತೀನಿ ಮಾಸ್ಟರ್ ಹಂಗೆ ಬರ್ತೀನಿ ಹಿಂಗೆ ಬರ್ತೀನಿ ಅಂತ ಇವತ್ತು ನನ್ನ ಒಬ್ಬ ಮಾಸ್ಟ್ರಾಗಿ ನನಗೂ ಹೆಸ್ರು ಬರ್ತಿದ್ದೆ ನಿಮ್ಮ ಫೈಟ್ ಕಂಪೋಸ್ ಮಾಡಿದಾಗ ಯಾವತ್ತು ನೀವು ಒಬ್ಬ ಹೀರೋ ನೀವು ಅಲ್ಲಿ ಕ್ಯಾರವಾನಲ್ಲೇ ಕುತ್ಕೊತೀರಾ ಆಮೇಲೆ ಝೋನಲ್ಲಿ ಬರ್ತೀರ ಇದನ್ನು ಮಾಡಲ್ಲ ಅದನ್ನು ಮಾಡಲ್ಲ ಅಂತ ಇಲ್ಲವೇ ಇಲ್ಲ ಬೆಳಗ್ಗೆ ನೀವು ಕೈಗೆ ಸಿಕ್ಕಿದ್ರೆ ಒಬ್ಬ ಫೈಟರ್ ಥರ ಇದನ್ನು ಅಲ್ಲಿಂದ ಬಲ್ಲಿಂದ ಬಲ್ಲಿಂದ ಬಂದು ನಾನು ಎಷ್ಟೊಂದು ಸಲ ಕೆಲವು ಫೈಟರ್ಸ್ಗೆ ಒಮ್ಮೆ ಬರ್ತಿದ್ರೆ ಏ ಅದಲ್ಲ ನಾನು ಸರಿ ಬಾ ನಾನು ಬರ್ತೀನಿ ಅಂತ ನಾನೇ ಬಂದು ತೋರಿಸ್ಬಿಡ್ತಾ ಇದ್ದೆ ಅವ್ರ ಏ ಇದು ನೋಡಿ ಅಂಥೇಳಿ ಆಮೇಲೆ ನನಗೆ ಇನ್ನೂ ಜ್ಞಾಪಕ ಇದೆ ಅವರ ಅವರ ಮಗ ಅಂದರೆ ಅವ್ರ ಅಣ್ಣನ ಮಗ ಪುನೀತ್ ಅಂತ ಹುಡುಗನ ಹೆಸರು ಸೊ ಅವ್ರಿಗೆ ಹೇಳೋರು ಗಜೇಂದ್ರ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ ಆಗ ಆ್ಯಂಡ್ ರಗಡ್ ರಗಡು ಮಾಡ್ತಿದ್ದೆ ರಗಡ್ ಟೈಮಲ್ಲಿ ಹುಡುಗ ಬಂದು ನನಗೇನೋ ಕಂಪೋಸ್ ಮಾಡಿದಾಗ ಅವ್ರು ಕರೆದು ಬಿಟ್ಟು ಹೇಳಿದ್ರು ಬೇರೆಯವ್ರ ಹತ್ರ ಕಂಪೋಸ್ ಮಾಡೋ ಥರ ಇವ್ರ ಹತ್ರ ಆಗೋಲ್ಲ ನೀನು ಭಾಳ ಹುಷಾರಾಗಿರು ನೀನು ಯಾಕಂದ್ರೆ ಅವ್ರು ಒಂದು ಅಂದರೆ ನಿನ್ನ ಹಿಂಗ್ಲಿಪ್ ಕೊಟ್ಟರೆ ಅವ್ರು ಈ ರೇಂಜಿಗೆ ಬರ್ತಾರೆ ಕರೆಕ್ಟಾಗಿ ಅವ್ರನ್ನ ಅವ್ರು ಭಾಳ ಹುಷಾರಾಗಿ ನೀನು ಹೇಳಬೇಕು ನೀನೊಬ್ಬ ಫೈಟ್ನ ಹೇಳಿ ಕೊಡೋಕ್ಕೆ ಹೋಗೋಕ್ ಹೋಗ್ಬೇಕಾರೆ ಅವ್ರ ಹತ್ರ ಯು ಹ್ಯಾವ್ ಟು ಬಿ ವೆರಿ ಪ್ರಿಪೇರ್ಡ್ ಪ್ರತಿಯೊಂದು ಸಿನಿಮಾದ ಫೈಟ್ ಸೀನ್ಗೂ ಮಂಜು ಮಾಸ್ಟರ್ ಇದ್ದೇ ಇರ್ತಾರೆ ಖಂಡಿತ ಇರ್ತಾರೆ ಯಾಕಂದರೆ ಬೇಸಿಕಲಿ ಅವರೊಬ್ಬ ಪ್ರೊಡ್ಯೂಸರ್ಸ್ ಟೆಕ್ನಿಷಿಯನ್ ಅವರು ಈ ಕಡೆ ಪ್ರೊಡ್ಯೂಸರ್ನ ಓಡಿಸ್ಕೊಡೋದು ಆಮೇಲೆ ಎರಡು ದಿನ ಎರಡು ದಿನ ಮಾಡ್ತೀನಿ ಮೂರು ದಿನ ಮೂರು ದಿನ ಮಾಡಿ ಫೈಟ್ ಕಂಪೋಸ್ ಮಾಡ್ತೀನಿ ಅದಾಗಲಿ ಸೇಫ್ಟಿ ಆಗಲಿ ಆ್ಯಂಡ್ ಟೆಕ್ನಿಕಲ್ಲಿ ಆಗಲಿ ಆ್ಯಂಡ್ ಫೈಟ್ ಕಂಪೋಸ್ ಮಾಡೋದಾಗಲಿ ಟೆಕ್ನಿಷಿಯನ್ ವಾಟ್ ನಾಟ್ ಅವರು ಸೊ ಅವರು ಹೇಳ್ತಿದ್ದಾರೆ ಅಂದರೆ ನನ್ನ ಖುಷಿ ವಿಷಯ ಥ್ಯಾಂಕ್ ಯು ಮಾಸ್ಟರ್ ವಿನೋದ್ ಸರ್ ನಿಮ್ಗೇನು ಹೇಳಬೇಕಾಗಿಲ್ಲ ಇತ್ತೀಚೆಗೆ ಕನ್ನಡ ಒಂದು ಅಪ್ಡೇಟ್ ಬರ್ತಿದೆ ಸುದೀಪ್ ಸರ್ ಹಾಗೂ ದರ್ಶನ್ ಸರ್ ಒಂದಾಗ್ತಿದ್ದಾರೆ ಅಂತ ನಮ್ಮ ಸುಮಲತಾ ಮ್ಯಾಮ್ ಬರ್ತಡೇ ದಿನ ಒಂದೇ ಸ್ಟೇಜಲ್ಲಿ ಕಾಣಿಸ್ಕೊಂಡು ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ತುಂಬ ಖುಷಿಯ ವಿಷಯ ಅದು ಸರ್ ನಾನು ಆಗಲಿಂದ ಇದನ್ನೇ ಹೇಳ್ತಿದ್ದೀನಿ ಭಾಳ ಒಂದು ಒಳ್ಳೆಯ ಬೆಳವಣಿಗೆ ಇದು ಹಾಗಾಗಿ ನನಗಿಬ್ಬರೂ ಗೊತ್ತಿದ್ದಾರೆ ಅಂದರೆ ದರ್ಶನ್ ಸರ್ ತುಂಬ ಕ್ಲೋಸ್ ನನಗೆ ಸುದೀಪ್ ಸರ್ ಕ್ಲೋಸ್ ಇದ್ದಾರೆ ಅಂದರೆ ಅವರಿಬ್ಬರು ಅವರಿಬ್ಬರು ಮನ್ಸಲ್ಲಿ ಏನಿಲ್ಲ ಅಂದರೆ ನನ್ನ ಆಗಲಿಂದಾನೆ ಹೇಳ್ತಿರೋದೇನು ಎಲ್ಲ ಚಾನಲಲ್ಲೂ ಎಲ್ರಿಗೂ ಹೇಳ್ತಿರೋದೇನು ಅಂದರೆ ಟೈಮ್ ಎಲ್ಲದಕ್ಕೂ ಒಂದು ಟೈಮ್ ಟೈಮ್ ಕೊಡಬೇಕು ಪ್ರಪಂಚದಲ್ಲಿ ಶ್ರೇಷ್ಠವಾದ ಒಂದು ಒಂದು ಮದ್ದು ಅಂದರೆ ದ ವರ್ಲ್ಡ್ಸ್ ಬೆಸ್ಟ್ ಮೆಡಿಸಿನ್ ಇಸ್ ಟೈಮ್ ಟೈಮ್ ಕೊಡಿ ಯಾವುದಕ್ಕೂ ಇವತ್ತು ದರ್ಶನ್ ಸರ್ ಸುದೀಪ್ ಸಾರು ಟೈಮ್ ಕೊಟ್ಟು ಒಂದು ಸರಿ ಓಕೆ ಈ ಟೈಮಲ್ಲಿ ಏನೋ ಒಂದಾಗಿದೆ ಮನಸ್ತಾಪಗಳಾಗಿದೆ ಇದೊಂದು ಫ್ಯಾಮಿಲಿ ಇದು ಓಕೆ ನಮ್ಮದೊಂದು ಕುಟುಂಬ ಇರೋದೇ ನಾವು ಒಂದಿಷ್ಟು ಜನ ಕುಟುಂಬದಲ್ಲಿ ಈಗ ನಾನು ನಿಮ್ಮ ಹತ್ರ ಜಗಳ ಆಡಿರ್ತೀನಿ ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯ ಅದನ್ನು ಹೊರಗಡೆ ಹೋಗಿ ದೊಡ್ಡದು ಅದು ಹಿಂಗಾಯ್ತು ಹಂಗಾಯ್ತು ಅಂತ ಹಿಂಗಾಯ್ತು ಅಂತ ಸೊ ಇವತ್ತು ನನಗಾಗಲಿ ದರ್ಶನ್ ಸರ್ ಫ್ಯಾನ್ ಆಗಿ ನನಗಾಗ್ಲಿ ನನಗೆ ತುಂಬ ಖುಷಿ ಇದೆ ಸೊ ಇನ್ನು ಮುಂದೆ ಏನು ಅಂದರೆ ಇನ್ನೂ ತುಂಬ ಸಿಹಿ ಸುದ್ದಿಗಳು ಬರಲಿದೆ ಬರುತ್ತೆ ಏನು ಒಳ್ಳೆ ಟೈಮ್ ಬರ್ತಿದೆ ಎಲ್ರಿಗೂ ಒಳ್ಳೆ ಟೈಮ್ ಆಗ್ತಿದೆ ಸೊ ಎಲ್ಲದಕ್ಕೂ ಟೈಮ್ ಟೈಮ್ ಕೊಡಬೇಕು ಒಬ್ಬ ಡಾಕ್ಟರ್ ಮೆಡಿಸಿನ್ ಆಗಿದ ತಕ್ಷಣ ಟೈಮ್ ಕೊಡ್ತಾರೆ ಟೈಮ್ ತಗ ಹೀಲ್ ಆಗುತ್ತೆ ಅಂತಾರೆ ಅದೇ ಥರ ಇದೂ ಅಷ್ಟೇ ಟೈಮ್ ಕೊಟ್ಟಿದ್ದಾರೆ ಆಗುತ್ತೆ ಇನ್ನು ಮುಂದೆ ತಿರ್ಗಾ ಮತ್ತೆ ಅದನ್ನು ಹಿಂಗಂತೆ ಹಂಗಂತೆ ಹಿಂಗಂತೆ ಅಂದ್ರೆ ಅದು ಆಗುತ್ತೆ ತುಂಬ ಖುಷಿ ಎಲ್ರಿಗೂ ಖುಷಿ ಅಂದರೆ ಇಂಡಸ್ಟ್ರಿಗೆ ಒಳ್ಳೆ ಯಾಕಂದರೆ ದಿಗ್ವಿಜಯರು ನಮ್ಮ ಇಂಡಸ್ಟ್ರಿಗೆ ಇವತ್ತು ಅಂಬರೀಷಣ್ಣ ಆಗಲಿ ವಿಷ್ಣುದಾದ ಆಗಲಿ ಸೊ ಅವರ ಒಂದು ಸ್ಥಾನನ ಅವರು ಅಲ್ಲಿ ಆ ನೆಕ್ಸ್ಟು ಅಂದರೆ ಆ ಪೀಳಿಗೆ ನಮ್ಮ ಪೀಳಿಗೆಗೆ ಅವ್ರು ಬರ್ತಾರೆ ಅಂಬರೀಷ್ ಅಣ್ಣ ಜಾಗಕ್ಕೆ ದರ್ಶನ್ ಸರ್ ಬರ್ತಾರೆ ವಿಷ್ಣುದಾದ ಅವರು ಜಾಗಕ್ಕೆ ಸುದೀಪ್ ಸರ್ ಬರ್ತಾರೆ ಅಂದರೆ ಸಿ ಅಂದರೆ ನನ್ನ ನನ್ನ ತಂದೆ ಆಗಲಿ ನಾವು ಅಂದರೆ ಅವ್ರನ್ನ ಅವ್ರನ್ನ ಯಾರು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅದಂತೂ ಗ್ಯಾರಂಟಿ ಯಾರನ್ನೂ ಅಣ್ಣವ್ರು ಆಗಲಿ ಅಥವಾ ಆಗಲಿ ಅಂಬರೀಷ್ ಅಣ್ಣ ಆಗಲಿ ಶಂಕರಣ್ಣ ಆಗಲಿ ವಜ್ರಮುನಿ ಸರ್ ಆಗಲಿ ಅಣ್ಣ ಆಗಲಿ ಮುಸ್ರಿ ಸಾರು ಸುಧೀರ್ ಸರು ಸುಂದರ್ ಕೃಷ್ಣ ಆರೋ ಸರು ಎಂಥವಂಥ ದೊಡ್ಡ ಕಲಾವಿದ್ರೆ ಅಂದ್ರೆ ರಿಪ್ಲೇಸ್ಮೆಂಟ್ ಇಲ್ಲ ಯಾರೂ ಯಾರೂ ರೀಪ್ಲೇಸ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಜನ್ರೇಷನಲ್ಲಿ ನಾವು ನಾವು ಅಂದ್ಕೊಳ್ಳೋದು ಆ ಥರ ಸೊ ಒಂದಾದರೆ ಇಂಡಸ್ಟ್ರಿಗೆ ಎಲ್ಲರಿಗೂ ಒಳ್ಳೇದು ಎಲ್ಲ ಒಂದು ಖುಷಿಯ ವಿಷಯ ಆಗಿದೆ ಓಕೆ ತುಂಬ ಥ್ಯಾಂಕ್ ಯು ಸರ್ ನಿಮ್ಮ ಒಂದು ವಿಡಿಯೋ ಟೈಮ್ ಮಾಡ್ಕೊಂಡು ನನಗೆ ಇಂಟರ್ವ್ಯೂ ಬಿಡುತ್ತೆ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಪ್ಪ ಎಲ್ರಿಗೂ ಒಳ್ಳೇದಾಗಲಿ ಫೈಟರು ಅಕ್ಟೋಬರ್ ತಿಂಗಳಲ್ಲಿ ಬಿಡುಗಡೆ ಆಗ್ತಿದೆ ಎಲ್ಲ ನನ್ನ ಕರ್ನಾಟಕ ಜನತೆ ಹತ್ರ ನಾನು ಕೇಳ್ಕೊಳ್ಳೋದೇನು ಅಂದರೆ ಒಂದು ಒಂದು ಒಳ್ಳೆಯ ಕಂಟೆಂಟು ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಸೊ ನಿಮ್ಮ ಹತ್ತಿರದ ಥಿಯೇಟ್ರ್ಗಳಲ್ಲಿ ಹೋಗಿ ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ ಜೈ ಕರ್ನಾಟಕ ಧನ್ಯವಾದಗಳು